ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರ ಇವತ್ತಿನ ವಿಡಿಯೋ ನಾನು ಮೇಷ ರಾಶಿಯವರಿಗೆ ಆಸ್ತಿ ಮಾಡೋ ಯೋಗ ಯಾವಾಗ ಬರುತ್ತೆ, ಮನೆ ಕಟ್ಟುವಂತ ಯೋಗ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಮೇಷ ರಾಶಿಯವರಿಗೆ ಆಸ್ತಿ ತಗೊಳ್ಳುವಂತ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಂತ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು, ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋಣಂತೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ ಇತ್ತ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮರೆತರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರವನ್ನು ಒತ್ತಿ, ಯಾಕಂದರೆ ವಿಡಿಯೋ ಮಾಡಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕೆ ಅನುಕೂಲ ನಿಮಗೆ ಆಗುತ್ತೆ। ಮೇಷರಾಶಿ ಓನಾಗಿರತಕ್ಕಂಥ ಕುಜಗ್ರಹ, ಕುಜಗ್ರಹ ಮತ್ತು ಮೇಷರಾಶಿ ಸಂಬಂಧಪಟ್ಟಿರತಕ್ಕಂಥ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂಗೆ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡದಿರೋ ಆ ವಿಡಿಯೋಗಳನ್ನೆಲ್ಲ ನೋಡಿ। ಅದೇ ರೀತಿಯಾಗಿ ಮೇಷರಾಶಿ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಡಿಯೋಗಳನ್ನು ಸಹ ಮಾಡಿ ಹಾಕಿದ್ದೀನಿ, ಅದನ್ನು ಸಹ ತಾವು ನೋಡದಿರೋರು ಹೋಗಿ ನೋಡ್ಬೋದು। ಯಾವುದೇ ರಾಶಿಗೆ ಆಸ್ತಿ ವಿಚಾರ ಸಂಬಂಧಪಟ್ಟಂಗೆ ಅನುಕೂಲ ಆಗಬೇಕಂತಾರೆ ಮುಖ್ಯವಾಗಿ ಮೂರು ಗ್ರಹಗಳ ಬಲ ತುಂಬ ಚೆನ್ನಾಗಿರಬೇಕಾಗುತ್ತೆ। ಅದರಲ್ಲಿ ಕುಜಗ್ರಹ ಅಂದರೆ ಮಂಗಳ ಗ್ರಹ, ಶನಿ ಗ್ರಹ ಮತ್ತು ಶುಕ್ರ ಗ್ರಹ, ಈ ಮೂರು ಗ್ರಹಗಳ ಬಲ ಯಾರಿಗೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಆಸ್ತಿ ಮಾಡುವಂತ ಯೋಗ ತುಂಬ ಚೆನ್ನಾಗಿರುತ್ತೆ। ಯಾರಿಗೆ ಈ ಮೂರು ಗ್ರಹಗಳು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರ್ತವೆ ಅಂದರೆ ಅಪೋಸಿಟ್ ಪರಿಣಾಮ ಬೀರ್ತಾ ಇರ್ತವೆ ಅಂತವರಿಗೆ ಸಮಸ್ಯೆಗಳಾಗುವಂಥದ್ದು ಅಥವಾ ಇರುವಂಥ ಆಸ್ತಿನೂ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಇರುತ್ತೆ। ಹಾಗಾದರೆ ಮೇಷರಾಶಿಗೆ ಆಸ್ತಿ ವಿಚಾರ ಸಂಬಂಧಪಟ್ಟಂಗೆ ಹೇಗಿದೆ ಅಂತ ನೋಡೋಣ। ಕುಜಗ್ರಹನ ಭೂಮಿ ಕಾರಕ ಅಂತ ಕರಿತೀವಿ, ಸಹೋದರ ಕಾರಕ ಅಂತ ಕರಿತೀವಿ, ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥವ್ರು ಅಂತ ಹೇಳ್ತೀವಿ। ಇದು ಏನನ್ನು ಸೂಚಿಸುತ್ತಂದರೆ ಮೇಷರಾಶಿಯವರಿಗೆ ಖಂಡಿತವಾಗೂ ಆಸ್ತಿ ಯೋಗ ತುಂಬ ಚೆನ್ನಾಗಿರುತ್ತೆ। ನಿಮ್ಮ ಜಾತಕದಲ್ಲಿ ಗ್ರಹಗಳು ಬಲವಾಗಿದ್ದಂಥ ಸಂದರ್ಭದಲ್ಲಿ ನೀವು ಭೂಮಿಯನ್ನು ಖಂಡಿತವಾಗೂ ಮಾಡೇ ಮಾಡ್ತೀರಾ, ಸೈಟ್ ಮಾಡ್ತಕ್ಕಂಥದ್ದು, ಭೂಮಿಯನ್ನು ಕೊಂಡ್ಕೊಳ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಮನೆಯನ್ನು ಕಟ್ತಕ್ಕಂಥ ಯೋಗನೂ ಸಹ ಖಂಡಿತವಾಗಿ ನಿಮ್ಗೆ ಚೆನ್ನಾಗಿ ಇದ್ದೇ ಇರುತ್ತೆ। ಆದರೆ ಮೇಷರಾಶಿಗೆ ಶನಿ ಬಾಧಕಾಧಿಪತಿ ಆಗ್ತಾನೆ, ಶುಕ್ರ ಮಾರಕಾಧಿಪತಿ ಆಗ್ತಾನೆ। ಶನಿ ಭೂಮಿಗೆ ಕಾರಕ ಗ್ರಹನೂ ಹೌದು, ಕುಜ ಹೇಗೆ ಭೂಮಿ ಕಾರಕನೋ ಅದೇ ರೀತಿಯಾಗಿ ಶನಿನೂ ಸಹ ಭೂಮಿಗೆ ಕಾರಕ ಆಗ್ತಾನೆ, ಕೃಷಿ ಭೂಮಿಗೆ ಕಾರಕ ಆಗ್ತಾನೆ ಶನಿ ಗ್ರಹ, ಶುಕ್ರ ಗ್ರಹ ಮನೆಗೆ ಕಾರಕ ಗ್ರಹ ಆಗ್ತಾನೆ, ಅಂದರೆ ಮನೆ ಕಟ್ಟೋಕ್ಕೆ ಯೋಗ ಕೊಡ್ತಕ್ಕಂಥ ಗ್ರಹ ಆಗ್ತಾನೆ ಶುಕ್ರ ಗ್ರಹ। ಆದ್ದರಿಂದ ಈ ಎರಡು ಗ್ರಹಗಳು ಮೇಷರಾಶಿಗೆ ಅಪೋಸಿಟ್ ಆಗಿರೋದ್ರಿಂದ ಹಾಗಾದ್ರೆ ಮನೆ ಮಾಡೋಕ್ಕಾಗುತ್ತಾ ಇಲ್ವಾ, ಆಸ್ತಿ ಕೊಂಡ್ಕೊಳ್ಳೋಕ್ಕಾಗುತ್ತಲ್ವ ಅಂತ ನೋಡೋದಾದ್ರೆ ಖಂಡಿತವಾಗೂ ಕೊಂಡ್ಕೊಳ್ತೀರಾ, ಯಾಕಂದರೆ ಮೇಷರಾಶಿ ಓನಾಗಿರ್ತಕ್ಕಂಥ ಕುಜಗ್ರಹ ಭೂಮಿಗೆ ಕಾರಕನಾಗಿದ್ದರಿಂದ ಖಂಡಿತವಾಗೂ ಯೋಗ ಇದ್ದೇ ಇರುತ್ತೆ। ನೀವು ಹೇಳ್ತಾ ಇದ್ದರೆ ಶನಿ ಗ್ರಹ ಮತ್ತು ಶುಕ್ರ ಗ್ರಹ ವಿರುದ್ಧವಾಗಿರ್ತಕ್ಕಂಥ ಗ್ರಹಗಳಾಗಿದೆ, ಹಾಗಾದ್ರೆ ಮನೆ ಕಟ್ಟೋಕ್ಕೆ ಯೋಗ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು। ಭೂಮಿ ಕಾರಕನಾಗಿರ್ತಕ್ಕಂಥ ಕುಜಗ್ರಹ ತನ್ನ ಪ್ರಥಮವಾಗಿರ್ತಕ್ಕಂಥ ಕೆಲಸ ಅಂದರೆ ಭೂಮಿಯನ್ನು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗೂ ಕೊಟ್ಟೆ ಕೊಡ್ತಾನೆ, ಆದರೆ ಹೋರಾಟದಿಂದ ಭೂಮಿಯನ್ನು ಮಾಡ್ತೀರಾ ಸುಲಭವಾಗಿ ಯಾವುದು ಆಗಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಥರ ಯಾವುದು ಇರಲ್ಲ। ಸ್ವಲ್ಪ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮನೆ ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೇ ಒಂದು ಹಂತದಲ್ಲಿ ಅಡೆತಡೆಗಳು ಬರುವಂಥದ್ದು, ವಾದ ವಿವಾದಗಳು ಬರುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಕೋರ್ಟು ಕಚೇರಿ ವಿಚಾರದಲ್ಲಿ ಹೆಚ್ಚಿಗೆ ಸುತ್ತಾಟ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ। ಆದರೂ ಸಹ ಈ ಎಲ್ಲ ಅಡೆತಡೆಗಳು ಇದ್ದರೂ ಸಹ ಅದನ್ನು ಮೀರಿ ನೀವು ಭೂಮಿಯನ್ನು ಖಂಡಿತವಾಗೂ ಮಾಡೇ ಮಾಡ್ತೀರಾ। ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲೇ ಒಂದು ಹಂತದಲ್ಲಿ ಮೋಸಕ್ಕೊಳಗಾಗುವಂಥದ್ದು, ನಿಧಾನವಾಗಿ ವ್ಯವಹಾರ ಆಗುವಂಥದ್ದು, ಭೂಮಿ ಸಂಬಂಧಪಟ್ಟಂಗೆ ದುಡ್ಡು ಕೊಟ್ಬಿಟ್ಟಿರ್ತಾರ, ಆದರೆ ಆ ವ್ಯಕ್ತಿ ತುಂಬ ಆಟ ಆಡಿಸಿ ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ವ್ಯವಹಾರಗಳು ನಡೀತಾ ಇರುತ್ತೆ। ಅದೇ ರೀತಿಯಾಗಿ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಶುಕ್ರ ಗ್ರಹ ಮಾರಕಾಧಿಪತಿ ಆಗೋದ್ರಿಂದ ಎಲ್ಲೇ ಒಂದು ಹಂತದಲ್ಲಿ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸಾಲ ಸೌಲಭ್ಯಗಳಾಗುವಂಥದ್ದು, ಆರೋಗ್ಯಕ್ಕೆ ತೊಂದರೆ ಬರತಕ್ಕಂಥ ಇನ್ನೇನೋ ಅಡೆತಡೆಗಳು ಬರ್ತಾ ಇರ್ತವೆ, ಆದರೆ ಅವನ ಬುದ್ಧಿವಂತಿಕೆಯಿಂದ ನೀವು ಎದುರಿಸಬೇಕಾಗುತ್ತೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅವುಗಳಿಂದ ಪರಿಹಾರವನ್ನು ಪಡೆಯುವಂತನ ಮಾಡಬೇಕಾಗುತ್ತೆ। ಮುಖ್ಯವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ, ಯಾಕಂದರೆ ಸಾಕಷ್ಟು ನೀವು ಸುತ್ತಮುತ್ತಲು ನೋಡ್ತಾ ಇರ್ತೀರ, ಯಾರದೋ ಜಮೀನನ್ನ ಇನ್ಯಾರೋ ಮಾರುವಂಥದ್ದು, ಯಾಮರ್ಸ್ತಕ್ಕಂಥದ್ದು, ಇನ್ನೇನನ್ನು ವಿಚಾರಗಳು ಸುತ್ತಮುತ್ತಲು ನಾವು ನೋಡ್ತಾ ಇರ್ತೀವಿ। ಆದ್ದರಿಂದ ಭೂಮಿಗೆ ಸಂಬಂಧಪಟ್ಟಂಗೆ ವ್ಯವಹಾರ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಿ, ಯಾಕಂದರೆ 1-2 ರೂಪಾಯಿ ವ್ಯವಹಾರ ಆಗಿರಲ್ಲ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರುತ್ತೆ ಎಷ್ಟೋ ಸಂದರ್ಭದಲ್ಲಿ। ಲೀಗಲ್ ಆಗಿ ಸಹ ಅದು ಸರಿ ಇದೆಯಾ ಇಲ್ಲೋ ಎಲ್ಲ ವಿಚಾರನ ತಿಳ್ಕೊಂಡು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯವನ್ನು ತಿಳ್ಕೊಂಡು ಆಮೇಲೆ ವ್ಯವಹಾರಕ್ಕೆ ಕೈಯಾಗುವಂಥದ್ದನ್ನು ಮಾಡಬೇಕಾಗುತ್ತೆ। ಮೇಷರಾಶಿಯವರಿಗೆ ಭೂಮಿ ಸಂಬಂಧಪಟ್ಟಂಗೆ ಯಾವಾಗ ಹೆಚ್ಚಿಗೆ ಅನುಕೂಲ ಆಗುತ್ತಂತಂದರೆ, ಕುಜದಶ ಕುಜಭುಕ್ತಿಯಲ್ಲಿ ಭೂಮಿ ಸಂಬಂಧಪಟ್ಟಂಗೆ ತುಂಬ ಅದ್ಭುತವಾಗಿ ಲಾಭ ಆಗುವಂಥದ್ದು, ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಹಾಗೆ ಚಂದ್ರದಶ ಚಂದ್ರಭುಕ್ತಿಯಲ್ಲಿ ಸಹ ಭೂಮಿ ಸಂಬಂಧಪಟ್ಟಂಗೆ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಶುಕ್ರದಶೆ ಶುಕ್ರಭುಕ್ತಿಯಲ್ಲಿ, ಶನಿದಶೆ ಶನಿಭುಕ್ತಿಯಲ್ಲಿ ಭೂಮಿ ಸಂಬಂಧಪಟ್ಟಂಗೆ ಅನುಕೂಲ ಆಗುವಂಥ ಸನ್ನಿವೇಶಗಳು ಬಂದರೂ ಸಹ ಏರಿಳಿತ ಅನ್ನುವಂಥದ್ದು ತುಂಬ ಇರುತ್ತೆ। ರವಿದಶೆ ರವಿಭುಕ್ತಿಯಲ್ಲಿ ಸಹ ಒಂದಿಷ್ಟು ಅನುಕೂಲ ಆದರೂ ಸಹ ಭೂಮಿ ಸಂಬಂಧಪಟ್ಟಂಗೆ ಘರ್ಷಣೆ ಆಗುವಂಥದ್ದು, ಗಲಾಟೆಗಳಾಗುವಂಥ ಸಾಧ್ಯತೆಗಳು ಸಹ ಇರುತ್ತೆ। ಗುರುದೇಶ ಗುರುಭುಕ್ತಿಯಲ್ಲಿ ಭೂಮಿ ಸಂಬಂಧಪಟ್ಟಂಗೆ ಒಂದಿಷ್ಟು ವ್ಯಯ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ।
ನೋಡಿ ಮೇಷರಾಶಿಯವರಿಗೆ ಈ ಎಲ್ಲ ವಿಷಯಗಳ ಜೊತೆಗೆ ಧನಸ್ಥಾನ ಲಾಭಸ್ಥಾನ ಕರ್ಮಸ್ಥಾನ ಇದೆಲ್ಲವನ್ನೂ ಸಹ ನೋಡಬೇಕಾಗುತ್ತೆ ಎರಡನೇ ಸ್ಥಾನ ಧನಸ್ಥಾನ ಆಗುತ್ತೆ ಆ ಮನೆಗೆ ಶುಕ್ರ ಓನರ್ ಆಗುತ್ತಾನೆ ಶುಕ್ರ ಸಪ್ತಮ ಸ್ಥಾನಕ್ಕೆ ಓನರ್ ಆಗುತ್ತಾನೆ ಮತ್ತು ಕಳತ್ರಕಾರಕ ಆಗುತ್ತಾನೆ ಅಂದ್ರೆ ಗಂಡ ಅಥವಾ ಹೆಂಡತಿಗೆ ಸಂಬಂಧಪಟ್ಟಿರತಕ್ಕಂತ ಗ್ರಹ ಆಗುತ್ತಾನೆ ಇಲ್ಲಿ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ಹೆಂಡತಿಯಿಂದ ಅಥವಾ ಗಂಡನಿಂದ ಮನೆ ಕಟ್ಟಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಮೇಷರಾಶಿಯವರಿಗೆ ಶುಕ್ರ ದಶೆ ಶುಕ್ರ ಭುಕ್ತಿ ನಡೆಯುವಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಕರ್ಮಸ್ಥಾನಕ್ಕೆ ಶನಿ ಮಹಾತ್ಮ ಓನರ್ ಆಗುತ್ತಾನೆ ಲಾಭಸ್ಥಾನಕ್ಕೂ ಸಹ ಶನಿ ಮಹಾತ್ಮ ಓನರ್ ಆಗುತ್ತಾನೆ ಅಂತ ಸಂದರ್ಭದಲ್ಲಿ ಭೂಮಿ ಸಂಬಂಧಪಟ್ಟಂಗೆ ಅನುಕೂಲ ಆಗುತ್ತೆ ಆದರೆ ಶನಿ ಬಾಧಕಾಧಿಪತಿ ಆಗೋದ್ರಿಂದ ಎಲ್ಲ ಒಂದು ಅಂತಲ್ಲಿ ಏರಿಳಿತವನ್ನು ತಂದೊಡ್ಡುತ್ತಾನೆ ಮಾಡ್ತಾ ಇರ್ತಾನೆ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಇದಕ್ಕೆ ಪರಿಹಾರಗಳನ್ನು ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡೋರ ಮೂಲಕ ದೊಡ್ಡ ಮಟ್ಟದ ಅನುಕೂಲವನ್ನು ಪಡೆಯಬಹುದು ಮೇಷ ರಾಶಿಯವರಿಗೆ ಸಾಮಾನ್ಯವಾಗಿ ಭೂಮಿ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಬರುವಂತ ಸಂದರ್ಭ ಯಾವಾಗ ಅಂದ್ರೆ ಮುಖ್ಯವಾಗಿ ಬುಧ ದೇಶ ಬುಧ ಭುಕ್ತಿಸ ನಡೆಯುವಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗಬಹುದು ಯಾಕಂದ್ರೆ ಬುಧ ಮೇಷ ರಾಶಿಯವರಾಗಿರತಕ್ಕಂತ ಕುಜನಿಗೆ ಶತ್ರು ಗ್ರಹನ ಆಗ್ತಾನೆ ಮತ್ತು ಆರನೇ ಸ್ಥಾನಕ್ಕೆ ಓನರ್ ಆಗ್ತಾನೆ ಆರನೇ ಸ್ಥಾನ ಅಂದ್ರೆ ಶತ್ರು ಸಾಲ ರೋಗ ಬಾಧೆ ಕೊಡತಕ್ಕಂತ ಮನೆ ಓನರ್ ಸಹ ಆಗ್ತಾನೆ ಅದರಿಂದ ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದನ್ನ ಮಾಡಬೇಕಾಗುತ್ತೆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಮೇಷ ರಾಶಿಯವರಿಗೆ ಭೂಮಿ ಸಂಬಂಧಪಟ್ಟಂಗೆ ಅಥವಾ ಭೂಮಿಯನ್ನು ಕೊಂಡುಕೊಳ್ಳಬೇಕಾದರೆ ಏನು ಮಾಡಬೇಕು ಪರಿಹಾರ ಅಂತ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳ್ರಿ ಮುಖ್ಯವಾಗಿ ಶನಿ ಮಹಾತ್ಮನ ಆರಾಧನೆಯನ್ನು ಶನಿವಾರ ಶನಿವಾರ ತಪಸ್ಸು ಹಾಗೆ ಮಾಡ್ತಾ ಇರಿ ಈ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂತದ್ದು ಮಾಡಿ ಶನಿವಾರ ಬನ್ನಿ ಮರಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರುವಂತದ್ದು ಮಾಡಿ ಅಂತ ಸಂದರ್ಭದಲ್ಲಿ ಭೂಮಿ ಸಂಬಂಧಪಟ್ಟಂಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮುಖ್ಯವಾಗಿ ಕೃಷಿ ಭೂಮಿಗೆ ಸಂಬಂಧಪಟ್ಟಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಬಂದಾಗ ಹಾಗೆ ಮನೆ ಕಟ್ಟುವಾಗ ಏರಿಳಿತ ಬರುವಂತ ಸಂದರ್ಭದಲ್ಲಿ ನೀವು ಆರಾಧನೆ ಮಾಡಬೇಕಾಗಿರತಕ್ಕಂತ ದೇವರು ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಂಬಂಧಪಟ್ಟಿರತಕ್ಕಂತ ಮಂತ್ರಗಳನ್ನು ಹೇಳುವಂತದನ್ನ ನೀವು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಶುಕ್ರವಾರ ಶುಕ್ರವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅವರೆಕಾಳನ್ನು ದಾನ ಮಾಡುವಂತದನ್ನು ಸಹ ಮಾಡಬೇಕಾಗುತ್ತೆ ಈ ಎರಡು ದೇವತೆಗಳನ್ನು ಆರಾಧನೆ ಮಾಡುವ ಮೂಲಕ ಶನಿವಾರ ಶನಿ ಮಹಾತ್ಮ ಮತ್ತು ಶುಕ್ರವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡುವ ಮೂಲಕ ಭೂಮಿ ಸಂಬಂಧಪಟ್ಟಿಗೆ ಆಗುವಂತ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರಕ್ಕೆ ಪ್ರಯತ್ನವನ್ನ ಮಾಡಬಹುದು ಒಂದು ವೇಳೆ ಭೂಮಿ ಸಂಬಂಧಪಟ್ಟಿಗೆ ಸಮಸ್ಯೆಗಳು ಹೆಚ್ಚಿಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಾತಕವನ್ನು ಸಹ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಜಾತಕದಲ್ಲಿ ಲಗ್ನ ಹೇಗಿದೆ ಲಗ್ನಾಧಿಪತಿ ಎಲ್ಲಿದ್ದಾನೆ ಧನಸ್ಥಾನ ಲಾಭಸ್ಥಾನ ಕರ್ಮಸ್ಥಾನ ಹೇಗಿದೆ ಅದೇ ರೀತಿಯಾಗಿ ಭೂಮಿ ಕಾರಕನಾಗಿರತಕ್ಕಂತ ಕುಜಗ್ರಹ ಶನಿ ಮಹಾತ್ಮ ಮನೆಗೆ ಕಾರಕನಾಗಿರತಕ್ಕಂತ ಶುಕ್ರ ಗ್ರಹ ಹೇಗಿದ್ದಾರೆ ಲಗ್ನಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಶುಭ ಗ್ರಹಗಳ ದೃಷ್ಟಿ ಇದೆಯಾ ಇದೆಲ್ಲ ನೋಡಬೇಕಾಗುತ್ತೆ ಲಗ್ನಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನಾ ನೀಚ ಸ್ಥಾನದಲ್ಲಿದ್ದಾನಾ ಗುರುಗ್ರಹದ ದೃಷ್ಟಿ ಹೇಗಿದೆ ಶನಿಯ ಪ್ರಭಾವ ಹೇಗಿದೆ ರಾಹು ಕೇತುವಿನ ಪ್ರಭಾವ ಹೇಗಿದೆ ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಹೇಗಿದೆ ಇದೆಲ್ಲವನ್ನೂ ಸಹ ಜಾತಕದಲ್ಲಿ ನಾವು ಅನಲೈಸ್ ಮಾಡಿ ವಿಷಯಗಳನ್ನು ತಿಳಿಸುವಂಥದ್ದನ್ನು ಮಾಡಬೇಕಾಗುತ್ತೆ ಅದರಿಂದ ಜಾತಕವನ್ನು ತೋರಿಸಿದರೆ ನೇರವಾಗಿ ಟೈಮ್ ತಗೊಂಡು ಭೇಟಿಯಾಗಬೇಕಾಗುತ್ತೆ ಮುಖ್ಯವಾಗಿ ಮೇಷರಾಶಿಯವರಿಗೆ ಕೆಲವೊಂದು ಸಂದರ್ಭದಲ್ಲಿ ಸಹೋದರರ ಮಧ್ಯ ತೊಂದರೆಗಳು ಬರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಯಾಕಂತಂದರೆ ಸಹೋದರ ಕಾರಕನಾಗಿರತಕ್ಕಂಥ ಕುಜಗ್ರಹ ಒಳ್ಳೆ ಸ್ಥಾನದಲ್ಲಿ ಶುಭ ಸ್ಥಾನದಲ್ಲಿದ್ದರೆ ಸಮಸ್ಯೆಗಳಿಲ್ಲ ಆದರೆ ಕುಜ ನೀಚನಾಗಿಬಿಟ್ರೆ ಅಥವಾ ಶತ್ರು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಅಥವಾ ದುಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಹಂತದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಅಕ್ಕ ತಂಗಿಯರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಟ್ಟಂಗೆ ಆಸ್ತಿಗೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ವಾದ ವಿವಾದ ಬರುವಂಥದ್ದು ಕೋರ್ಟ್ ಕಚೇರಿ ಅಲ್ಲಾಡುವಂಥ ಪ್ರಮೇಯಗಳು ಬರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಜಾತಕವನ್ನು ಸಹ ನಾವು ನೋಡಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಕಂಡ್ರೆ ಅಸೂಯೆ ಪಡತಕ್ಕಂತವರು ನಿಮ್ಮ ಕಂಡ್ರೆ ಇಷ್ಟಪಡದ ಇರತಕ್ಕಂತವರು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಸಹ ಹೆಚ್ಚಿಗೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ ಅದಕ್ಕೆ 8 ರಿಂದ 12 ಶಿ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ನಾವು ಅಂಜನವನ್ನು ಹಾಕಿ ನೋಡ್ತೀವಿ ಇಲ್ಲ ಅಂದರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲೇ ಹಾಕಿ ಸಮಸ್ಯೆ ಕಾರಣ ಏನು ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದಾರ ಇಲ್ಲೋ ಮಾಡಿದರೆ ಯಾರು ಮಾಡಿದ್ರು ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ ಅದೇ ರೀತಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಈ ಥರ ಸಾಕಷ್ಟು ವಿಚಾರಗಳನ್ನು ಅಂಜನದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬಹುದು ಸಾವಿರಾರು ಜನಗೆ ನೂರಾರು ಜನ ಜ್ಯೋತಿಷಿಗಳಿಗೆ ದೇವಸ್ಥಾನದ ಅರ್ಚಕರುಗಳಿಗೆ ನಾವು ಅಂಜನ ಕೊಟ್ಟಿದ್ವಿ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಅಂಜನನ್ನು ಸುಳ್ಳು ಅದು ಸುಳ್ಳು ಇದು ಸುಳ್ಳು ಬರೀ ಸುಳ್ಳು ಸುಳ್ಳು ಅನ್ಕೊಂಡೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥದ್ದನ್ನು ಮಾಡ್ತಾ ಇರ್ತಾರೆ ಅಂತರ ಮಾತಿ ಕಿವಿಗೊಡುವಂಥ ಅವಶ್ಯಕತೆ ಖಂಡಿತವಾಗಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಅದ್ಭುತ ವಿದ್ಯೆಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡ್ಬೋದು ಅಂಜನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡ್ತಾ ಇರ್ತೀನಿ ಇನ್ನೂ ಸಹ ಸಾಕಷ್ಟು ವಿಚಾರಗಳನ್ನ ಮುಂದೆ ಕೊಡ್ತಾ ಇರ್ತೀನಿ ಅದರಿಂದ ನಮ್ಮ ಅಂಜನ ಭೂಷ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತಾರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚಿತ್ರನ ಒತ್ತಿ ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟು ದಿಗ್ಬಂಧನ ಮಾಡಿಸ್ಕೊಂಡು ಮನೆಗೆ ಕಳಿಸ್ಕೊಡ್ರಿ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ನಿವಾರಣೆ ಆಗುತ್ತೆ ಮುಂದೆ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿಸೋಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವ್ರಿಗೆ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗದಂಗೆ ಅದು ಕಾಯ್ತಾ ಇರುತ್ತೆ ಅಮಾವಾಸ್ಯ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಅಷ್ಟು ದಿಗ್ಬಂಧನಗಳು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತವೆ ಹೊಸ ಮನೆ ಕಟ್ಟತಕ್ಕಂಥವ್ರು ಪಾಯದಲ್ಲಿ ಅಷ್ಟು ದಿಗ್ಬಂಧ ಮಾಡಿಸ್ಕೊಂಡು ಹಾಕೊಳ್ರಿ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡ್ಸಕ್ಕೆ ಬಂದ್ರೂ ಮನೆ ಇರುವವರೆಗೂ ಸಹ ನಿಮಗೆ ಎಫೆಕ್ಟ್ ಆಗದಂಗೆ ಅದು ಕಾಯ್ತಾ ಇರುತ್ತೆ ಇಷ್ಟು ಹೇಳ್ತಾ ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಧಾರಿಸ್ತಾ ಇವತ್ತಿನ ಡೇ ಇಲ್ಲೇ ಮುಗಿಸ್ತಾಯಿದ್ದೀನಿ ಎಲ್ಲರೂ ಒಳ್ಳೆದಲ್ಲಿ ನಮಸ್ಕಾರ